ಕೊಚ್ಚಿದ ತಮಿಳುನಾಡು ಮತ್ತೆ ಕಾವೇರಿ ನೀರಿಗಾಗಿ ಖ್ಯಾತೆ ತೆಗೆದ ಡಿಎಂಕೆ, ಇನ್ನೂ ತುಂಬದ ಕರ್ನಾಟಕದ ಡ್ಯಾಂಗಳು. ಕರ್ನಾಟಕದ ಜನತೆ ಹಿಂದೆಂದೂ ಕಾಣದಂತಹ ರಣಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ರು. ಇದೀಗ ಕೊಂಚ ಮಳೆ ಆರಂಭವಾಗಿದೆ. ಅಬ್ಬಬ್ಬಾ, ಇವಾಗಾದ್ರೂ ನೀರ್ ಬಂತಲ್ಲ, ಇವಾಗ ಕುಡಿಯೋ ನೀರಿಗಾದ್ರೂ ಸಮಸ್ಯೆ ಇರೋದಿಲ್ಲ ಅಂತ ಜನ ನಿಟ್ಟಿಸಿರು ಬಿಡೋವಷ್ಟರಲ್ಲಿಯೇ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದೆ. ಕಾವೇರಿ ನೀರನ್ನ ಬಿಡಿ ಅಂತ ಮತ್ತೆ ದುಂಬಾಲು ಬೀಳ್ತಾ ಇದೆ. ಹೀಗಾಗಿ ಇಂದು ನವದೆಹಲಿಯಲ್ಲಿ ಈ ಎರಡೂ ರಾಜ್ಯಗಳ ನಾಯಕರ ಮಧ್ಯೆ ಆ ಒಂದು ಚರ್ಚೆಯನ್ನ ನಡೆಸಲಾಗುತ್ತೆ, ಒಂದು ಸಭೆಯನ್ನ ನಡೆಸಲಾಗುತ್ತೆ. ಕರ್ನಾಟಕದ ಡ್ಯಾಮ್ಗಳು ಇನ್ನೂ ತುಂಬಿಲ್ಲ, ಸ್ವಲ್ಪ ಮಟ್ಟಿಗೆ ಕುಡಿಯೋಕಾದ್ರೂ ನೀರು ಸಿಕ್ತಪ್ಪ ಅನ್ನೋವಷ್ಟರಲ್ಲೇ ಕಾವೇರಿ ನೀರು ಬಿಡಿ ಅಂತ ತಮಿಳುನಾಡು ಇವತ್ತು ಕಿರಿಕ್ ತೆಗೆದಿದೆ. ಕುಡಿಯಲು ನೀರಿಲ್ಲದೆ ಕನ್ನಡಿಗರು ಪರದಾಡುವಂತಹ ಸಮಯದಲ್ಲಿ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತೆ ತೆಗೆದಿದೆ. ನೀರು ಬಿಡುವ ವಿಚಾರಕ್ಕೆ ನವದೆಹಲಿಯಲ್ಲಿಂದು CWMA ಸಭೆ ನಡೆಯಿತು. ಸಭೆಯಲ್ಲಿ ಎರಡೂ ರಾಜ್ಯಗಳು ಹೇಳಿದ್ದೇನು, ಇನ್ನು CWMA ರಾಜ್ಯಕ್ಕೆ ಕೊಟ್ಟ ನಿರ್ದೇಶನ ಏನು ಅನ್ನೋದರ ಡೀಟೇಲ್ಸ್ ನ ಹೇಳ್ತೀವಿ. ರಣಭೀಕರ ಬರದಿಂದ ಕಂಗೆಟ್ಟಿದ್ದ ಕರುನಾಡಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ. ಬೇಸಿಗೆಯ ಬೇಗೆಗೆ ಬೆಂದು ಹೋಗಿದ್ದ ಭೂಮಿ ಸ್ವಲ್ಪ ತಣ್ಣಗಾಗಿದೆ. ಆದ್ರೆ ಕರ್ನಾಟಕದ ಡ್ಯಾಮ್ಗಳು ಮಾತ್ರ ಇನ್ನು ತುಂಬಿಲ್ಲ, ಸ್ವಲ್ಪ ಮಟ್ಟಿಗೆ ಕುಡಿಯೋಕಾದ್ರೂ ನೀರು ಸಿಕ್ತಪ್ಪ ಅನ್ನೋವಷ್ಟರಲ್ಲಿ ಕಾವೇರಿ ನೀರು ಬಿಡಿ ಅಂತ ತಮಿಳುನಾಡು ಜನ ಇದೀಗ ಮತ್ತೆ ಬಾಲ ಬಿಚ್ಚಿದ್ದಾರೆ. ದೆಹಲಿಯಲ್ಲಿ ಕುಡಿಯುವ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿದೆ. ಇನ್ನು ಎರಡೂ ರಾಜ್ಯಗಳ ಮನವಿ ಬಳಿಕ ಪರಿಸರ ಮತ್ತು ಕನ್ನಡಿಗರ ಕುಡಿಯುವ ನೀರಿನ ಆದ್ಯತೆಯನ್ನ ನೋಡಿಕೊಂಡು ತಮಿಳುನಾಡಿಗೆ ನೀರು ಬಿಡುವಂತೆ CWMA ನಿರ್ದೇಶನ ನೀಡಿದೆ. ಇನ್ನು CWMA ಸಭೆಯಲ್ಲಿ ಎರಡೂ ರಾಜ್ಯಗಳು ಕೂಡ ಕಾವೇರಿ ನೀರಿನ ವಿಚಾರವಾಗಿ ವಾದ ಮಂಡಿಸಿವೆ.